ಹಂಪಿ ತನ್ನ ಕಾಮಗಾರಿಗಳನ್ನ ಅದೆಷ್ಟು ಕ್ವಾಲಿಟಿ ಹಾಗೂ ಸೂಪರ್ ಸ್ಪೀಡ್ ಆಗಿ ಮಾಡುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಅದರಲ್ಲೂ ಚುನಾವಣಾ ನೀತಿ ಸಂಹಿತೆಯ ನೆಪವೊಡ್ಡಿ ಈ ಏರಿಯಾದಲ್ಲಿ ರಾಜಕಾಲುವೆ ಕಾಮಗಾರಿ ಹೆಸರಲ್ಲಿ ಜನರಿಗೆ ಆಮೆಗತಿಯಲ್ಲಿ ಕೆಲಸ ನಡೀತಾನೆ ಇದೆ, ಜನರಿಗೆ ತೊಂದರೆ ಆಗ್ತಾನೆ ಇದೆ. ಇದರಿಂದ ನರ್ಸರಿ ಶಾಲೆ, ಆಸ್ಪತ್ರೆ, ತಮ್ಮ ತಮ್ಮ ಮನೆಗಳಿಗೆ ಹೋಗೋದಿಕ್ಕೂ ಕೂಡ ಜನರಿಗೆ ರಸ್ತೆಯೇ ಇಲ್ಲದಂತಾಗಿದೆ. ಮಾಡ್ತಿರೋ ಒಂದು ರಾಜಕಾಲುವೆ ಕಾಮಗಾರಿಗಾಗಿ ಇಡೀ ರಸ್ತೆಯೆಲ್ಲ ಅಗೆದು ಹಾಕಿರೋ ಜೆಸಿಬಿ, ಹಾಳಾಗಿ ಹೋಗಿರೋ ರಸ್ತೆ, ಮನೆಗೆ ಹೋಗಲಾಗದೆ ಪರದಾಡ್ತಿರೋ ಜನ, ವಾಹನ ಸವಾರರ ಪರದಾಟ. ಇದು ಬೆಂಗಳೂರಿನ ಕಲ್ಯಾಣ ನಗರದ ಅಧ್ವಾನದ ದೃಶ್ಯ. ಕಲ್ಯಾಣ ನಗರದಲ್ಲಿ ಬಿಬಿಎಂಪಿ ಕಲ್ಯಾಣ ಕಾರ್ಯ ಮಾಡೋದಾಗಿ ಹೇಳಿ ಕಳೆದ 7 ತಿಂಗಳಿಂದ ರಾಜಕಾಲುವೆ ಕಾಮಗಾರಿ ನಡೆಸುತ್ತಿದೆ. ಆದರೆ ಇದು ಆಮೆಗತಿಯಿಂದ ಸಾಗಿದೆ. ಒಂದು ವಾರದ ಹಿಂದೆ ಪ್ರೀಸ್ಕೂಲ್, ಆಯುರ್ವೇದ ಆಸ್ಪತ್ರೆ, ಹಲವು ಮನೆಗಳ ಮುಂದೆ ರಾಜಕಾಲುವೆ ಕಾಮಗಾರಿಗೆ ಅಗೆಯಲಾಗಿದೆ. ಇಟೆಮಲಿ ಕುಡಿಯುವ ನೀರಿನ ಪೈಪ್ ವಿದ್ಯುತ್ ಸಂಪರ್ಕವೂ ಕಟ್ ಆಗಿದೆ. ಇಷ್ಟೆಲ್ಲ ಅಧ್ವಾನದಿಂದ ಸ್ಥಳೀಯರಿಗೆ ನರಕದ ಸ್ಥಿತಿ ಎದುರಾಗಿದೆ. ಬೇಗ ಬೇಗ ಆಗ್ಬಿಟ್ರೆ ಬೇಗ ಆಗ್ಬಿಡುತ್ತೆ, ರೋಡು ಬೇಗ ಇದ್ ಮಾಡ್ಬೋದು, ಅವ್ರು ಸ್ವಲ್ಪ ಇದ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೆನ್ಸ್ಕೊಂತೀನಿ. ಯಾಕಂದ್ರೆ ಹಿಂಗಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಆಗುತ್ತಲ್ವಾ ಸರ್? ಇವಾಗ ನೀವೇ ನೋಡಿದ್ರೆ ಎಷ್ಟು ಟ್ರಾಫಿಕ್ ಆಗುತ್ತೆ. ಒಂದು ಇವಾಗ ಸ್ವಲ್ಪ ಕಾರುಗಳು ಜಾಸ್ತಿ ಬಂದ್ರೇ ಸ್ವಲ್ಪ ಟ್ರಾಫಿಕ್ ಜಾಮ್ ಜಾಸ್ತಿ ಆಗುತ್ತೆ. ಸ್ವಲ್ಪ ಬೇಗ ಮಾಡಿದ್ರೆ ಚೆನ್ನಾಗಿರ್ಬೋದು. 1 ವೀಕ್ ಆಗ್ತಾ ಇದೆ ಅದು ಹಾಕಿ ಬಂದ್, 1 ವೀಕ್ ಆಲ್ಮೋಸ್ಟ್. ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇದಲ್ವಾ ಸರ್? ಇವಾಗ ಆಪೋಸಿಟ್ ಮನೆ ಇದೆ, ಅವ್ರಿಗೆ ಇನ್ನೂ ತುಂಬಾ ಕಷ್ಟ ಆಗಿರ್ಬೋದು. ಈ ರಾಜಕಾಲುವೆ ಕಾಮಗಾರಿ ಆಮೆಗತಿಯಲ್ಲಿ ಸಾಕ್ತಿರೋದ್ರಿಂದ ಅಕ್ಕಪಕ್ಕದ ಮನೆಯವರು ಕೂಡ ರೋಸಿ ಹೋಗಿದ್ದಾರೆ. ವಯಸ್ಸಾದವರು ಮನೆ ಹೊರಗಡೆಗೆ ಬರಲು ಸಂಕಷ್ಟ. ಓಪನ್ ಡ್ರೈನೇಜ್ ಇಂದ ಸೊಳ್ಳೆಗಳ ಕಾಟ ಇದ್ದು ಡೆಂಗ್ಯೂ ಮಲೇರಿಯಾ ಭೀತಿ ಇದೆ. ಅವ್ರು ಹೇಳಂಗ್ ಇದು ಪ್ರಾಜೆಕ್ಟ್ ಎಷ್ಟು ಅದ್ರ ನಮಗೆ ಬ್ಯಾಕ್ಗ್ರೌಂಡ್ ನಮಗೆ ಗೊತ್ತಿಲ್ಲ. ಅದ್ರಲ್ಲಿ ಐ ಡೋಂಟ್ ವಾಂಟ್ ಎನಿ ಬ್ಯಾಕ್ಗ್ರೌಂಡ್ ಆಲ್ಸೋ, ಬಟ್ ದ ಥಿಂಗ್ ಇಸ್ ದಟ್ ಕಾಮನ್ ಮ್ಯಾನ್ ಈಸ್ ಸಫರಿಂಗ್ ಅ ಲಾಟ್. ತುಂಬಾ ಡಸ್ಟ್ ಹಂಗಲ್ಲ, ದಿಸ್ ಇಸ್ ಅ ವೆರಿ ಪ್ರೊಲಾಂಗಿಂಗ್ ಪ್ರಾಜೆಕ್ಟ್ ಅದ. ಅದು ಎದಕ್ಕಂತ ನಮ್ಗೆ ಹಿಂದೂ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ. ಅದೇನು ಇವತ್ತು ನಾಳೆ ಮುಗಿಲಾರ್ದು ಅಂತದ. ಅಲ್ಲಿ ಒಂದ್ ಕಡೆ ನೀರು ನಿಂತು ರೀ ಇಷ್ಟು ದಿನ, ಅಲ್ಲಿ ಒಂದ್ ಕಡೆ ನೀರು ನಿಂತು, ಅಲ್ಲಿ ನೀರು ಹೋಯ್ತು ಹೋಯ್ತು, ಇಲ್ಲಿ ಮೂರ್ ನೀರು ಬಂತು, ಮುಂದೆ ನೀರು ಬಂತು, ಮುಂದೆ ನೀರು ಹೋಯ್ತು ಹೋಯ್ತು, ಇನ್ನೊಂದ್ ಕಡೆ ನೀರು ಹೋಯ್ತು. ಅದು ನೀರ್ ಮುಂದೆ ಹೋಗೋತೆ ಹೋಗುತ್ತೆ ಹೊರತು ಅದೇನ್ ಕ್ಲೀನ್ ಮಾಡಿ ಒಂದ್ ಸಾಫ್ ಮಾಡಿ ಒಂದ್ ನೀಟಾಗಿ ಇದು ಈ ರಸ್ತೆದಾಗ ಓಡಾಡ್ಬೇಕಂದ್ರೆ ಬಹಳ ಹೈರಾಣಿ ಹೊಂಟದ. ಒಂದೂವರೆ ತಿಂಗಳು 2 ತಿಂಗಳು ಮೇಲೆ ಆಗಿರ್ಬೇಕು ಇದು. ಈಗ ಸ್ಟಾರ್ಟ್ ಮಾಡೋರು ಅನ್ಸುತ್ತೆ, ಇದು ಮೊದ್ಲೇನ್ ಸ್ಟಾರ್ಟ್ ಮಾಡಿರ್ನಿಲ್ಲ, ಅಲ್ಲಿ ಆ ಕಡೆ ಸೈಡ್ ಎಲ್ಲ ಈಗ ಸ್ಟಾರ್ಟ್ ಮಾಡಿರೋದು. ಇದು ಈಗ ಸ್ವಲ್ಪ ಒಂದ್ ತಿಂಗಳಿಂದ ಏನೋ ಸ್ಟಾರ್ಟ್ ಮಾಡಿರೋದು. ಇದು ಈಗ ಹೋಗಕ್ಕಾಗಲ್ಲ ಸರ್, ಅಲ್ಲೂ ಆಮೇಲೆ ಪೂರ್ತಿ ಬ್ಲಾಕ್ ಆಗೋಯ್ತು, ಅಲ್ಲಿ ಗಾಡಿನ ಓಡಾಡಕ್ ಆಗ್ತಿರ್ನಿಲ್ಲ, ಅಲ್ಲಿ ಆ ತರ ಆಗೈತೆ. ಆಮೇಲೆ ಇಲ್ಲಿ ಏನಾರು ಈಗ ಆ ಕಡೆ ಜಾಮ್ ಆಯ್ತು ಅಂದ್ರೆ ಗಾಡಿಗಳೆಲ್ಲ ಈ ಕಡೆ ಬರ್ತವೆ, ಫುಲ್ ಈ ಕಡೆನೂ ಜಾಮ್ ಆಗುತ್ತೆ, ಈ ಕಡೆನೂ ಗಾಡಿಗಳು ಓಡಾಡಕ್ಕಾಗಲ್ಲ, ಆ ತರ ಹಿಂಸೆ ಆಗೈತೆ ಮಾಡ್ತಾರೆ. ಹೌದು, ಈಗೆಲ್ಲ ಆಮೇಲೆ ಬಿಸಿಲು, ನೆರಳಲ್ಲಿ ಗಾಡಿ ಹಾಕ ನಿಂತ್ಕೋತಾರೆ, ಫುಲ್ ಜಾಮ್ ಆಗುತ್ತೆ. ಜನರ ಅನುಕೂಲದ ಹೆಸರಲ್ಲಿ ಮಾಡ್ತಿರೋ ರಾಜಕಾಲುವೆ ಕಾಮಗಾರಿ ವಿಳಂಬವೇ ಜನರಿಗೆ ಶಾಪ ಆಗಿದೆ. ಮೊದಲೇ ರಸ್ತೆ ಸರಿಗಿಲ್ಲ, ಇದರ ನಡುವೆ ಆಮೆಗತಿಯಲ್ಲಿ ರಾಜಕಾಲುವೆ ಕಾಮಗಾರಿ ನಡೀತಾ ಇದೆ. ಇದರಿಂದ ಕಲ್ಯಾಣ ನಗರದ ಜನರ ಸಂಕಷ್ಟ ಮಾತ್ರ ಇನ್ನೂ ಕೂಡ ಮುಗಿತಾ ಇಲ್ಲ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.